ಬಿಜೆಪಿಯ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಈಗಾಗಲೇ ಕ್ಷಣಗಣನೆ ಆರಂಭ ಆಗಿದೆ. ರಾಜ್ಯ ಬಿಜೆಪಿ ಟಿಕೆಟ್ ಅನೌನ್ಸ್ಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿ ಹಾಗಾದ್ರೆ ಇವತ್ತೇ ರಿಲೀಸ್ ಆಗತ್ತಾ ಅಂತಹ ಸೂಚನೆಗಳು ಸಿಗ್ತಾ ಇದೆ. ಸುದೀರ್ಘ ಸಮಾಲೋಚನೆ, ತೀವ್ರ ವಿರೋಧದ ನಡುವೆ ಬಿಜೆಪಿಯ ರಾಜ್ಯ ಬಿಜೆಪಿಯ ಮೊದಲ ಪಟ್ಟಿ ಈಗಾಗಲೇ ರೆಡಿಯಾಗಿದೆ, ಇವತ್ತೇ ಅನೌನ್ಸ್ ಆಗುವ ಸೂಚನೆಗಳಿದೆ. ಇವತ್ತು ಗೊತ್ತಾಗಲಿದೆ ಬಿಜೆಪಿ ಆಕಾಂಕ್ಷಿಗಳ ಭವಿಷ್ಯ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪಟ್ಟಿ ಹೊರಬೀಳಲಿದೆ ಅಂತ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾದ್ರೆ ಹಾಲಿ ಸಂಸದರ ಭವಿಷ್ಯ ಏನಾಗುತ್ತೆ? ಹಾಲಿ ಸಂಸದರ ಭವಿಷ್ಯ ಇಂದೇ ಬರೆಯಲಿದೆ ಬಿಜೆಪಿ ಹೈಕಮಾಂಡ್. ಪಟ್ಟಿಯಲ್ಲಿ 19 ಮಂದಿಯ ಭವಿಷ್ಯ ಇರಲಿದೆ. ಅಂದ್ರೆ 19 ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಅದರಲ್ಲಿ 10 ಹಾಲಿ ಸಂಸದರಿಗೆ ಬಿಜೆಪಿಯ ಟಿಕೆಟ್ ಬಹುತೇಕ ಪಕ್ಕಾ ಎನ್ನುವ ಮಾಹಿತಿಗಳು ಬರ್ತಾ ಇದೆ. ಹೊಸ ಪ್ರಯೋಗ ಜೊತೆಗೆ ಈ ಬಾರಿ ಗೆಲ್ಲುವ ಅಭ್ಯರ್ಥಿಗೇನೆ ಮಣೆ ಹಾಕಬೇಕು. ಹೊಸ ಪ್ರಯೋಗ ಮಾಡೋದು ಬೇಡ ಲೋಕಸಭೆ ಚುನಾವಣೆಯಲ್ಲಿ. ಯಾಕಂತಂದ್ರೆ ಕಳೆದ ವರ್ಷ ವಿಧಾನಸಭೆ ಚುನಾವಣೆಯಲ್ಲಿ ಆದಂತಹ ಫಲಿತಾಂಶ, ಆದಂತಹ ರಿಸಲ್ಟ್ ಅವೆಲ್ಲವನ್ನೂ ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಹೊಸ ಪ್ರಯೋಗ ಬೇಡ, ಗೆಲ್ಲುವ ಅಭ್ಯರ್ಥಿಗೇನೆ ಟಿಕೆಟ್ ಕೊಡಬೇಕು ಅಂತ ರಾಜ್ಯ ನಾಯಕರು ಹೈಕಮಾಂಡ್ ಬಳಿ ಮನವಿಯನ್ನ ಮಾಡಿಕೊಂಡಿದ್ರು. ಸೊ ಅದಕ್ಕೆ ಪೂರಕವಾಗಿ ಈಗ ಹಾಲಿ 10 ಸಂಸದರಿಗೆ ಈ ಬಾರಿ ಬಿಜೆಪಿ ಟಿಕೆಟ್, ಅದು ಮೊದಲ ಲಿಸ್ಟ್ನಲ್ಲಿ 19 ಅಭ್ಯರ್ಥಿಗಳ ಪಟ್ಟಿ ಏನು ಫೈನಲ್ ಆಗಿದೆ ಅದರಲ್ಲಿ 10 ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಎಸ್, ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಯಾವ ಹಾಲಿ ಸಂಸದರಿಗೆ ಹಾಗಿದ್ರೆ ಬಿಜೆಪಿ ಟಿಕೆಟ್ ಸಿಗಬಹುದು. ಪ್ರಹ್ಲಾದ್ ಜೋಶಿ ಅವರಿಗೆ ಧಾರವಾಡ ಕ್ಷೇತ್ರದಿಂದ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ರಮೇಶ್ ಜಿಗಜಿಣಗಿ ವಿಜಯಪುರದಿಂದ, ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ, ಪಿಸಿ ಗದ್ದಿಗೌಡರ್ ಬಾಗಲಕೋಟೆಯಿಂದ, ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ದಕ್ಷಿಣದ ಟಿಕೆಟ್ ಮತ್ತು ಪಿಸಿ ಮೋಹನ್ಗೆ ಬೆಂಗಳೂರು ಸೆಂಟ್ರಲ್ನ ಟಿಕೆಟ್, ಹಾಗೆ ಉಮೇಶ್ ಜಾಧವ್ ಅವರಿಗೆ ಕಲಬುರಗಿ ಮತ್ತು ಭಗವಂತ ಕುಬಾ ಅವರಿಗೆ ಬೀದರ್, ಹಾಗೆ ಮುನಿಸ್ವಾಮಿಗೆ ಕೋಲಾರ ಕ್ಷೇತ್ರ, ಮತ್ತೆ ಶಿವಮೊಗ್ಗದಿಂದ ಮತ್ತೆ ಬಿವೈ ರಾಘವೇಂದ್ರ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂದ್ರೆ 10 ಹಾಲಿ ಸಂಸದರಿಗೆ ಈ ಬಾರಿ ಮತ್ತೆ ಬಿಜೆಪಿಯ ಲೋಕಸಭಾ ಟಿಕೆಟ್ ಸಿಗಲಿದ್ದು ಕೆಲವರಿಗೆ ಮಿಸ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದು ಈಗ ಬಹಳ ದೊಡ್ಡ ಚರ್ಚಿತ ವಿಷಯ ಆಗಿದೆ. ಹಾಗಿದ್ರೆ ಏನಾಗ್ತಾ ಇದೆ, ಇವತ್ತೇ ರಿಲೀಸ್ ಆಗುತ್ತಾ? ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕಲಿದ್ದಾರೆ. ಮಂಜು, ಬಿಜೆಪಿ ಟಿಕೆಟ್ ರಾಜ್ಯ ಬಿಜೆಪಿ ನಾಯಕರುಗಳಿಗೆ ಯಾರ್ಯಾರಿಗೆ ಹಾಗಿದ್ರೆ ಈ ಬಾರಿ ಲೋಕಸಭಾ ಟಿಕೆಟ್ ಸಿಗುತ್ತೆ ಅನ್ನೋದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಇವತ್ತು ರಿಲೀಸ್ ಆಗುತ್ತಾ ಪಟ್ಟಿ, ಯಾವಾಗ ರಿಲೀಸ್, ಎಷ್ಟು ಜನರದ್ದು ರಿಲೀಸ್, ಜೊತೆಗೆ ಯಾರ್ಯಾರಿಗೆ ಅವಕಾಶ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುವಂತ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಪ್ರತಿಮಾ, ಎಲ್ಲರ ಕಣ್ಣು ಬಹುತೇಕ ಆಕಾಂಕ್ಷಿಗಳ ಕಣ್ಣು ಬಹುತೇಕ ಡೆಲ್ಲಿ ಹತ್ತನೇ ಇದೆ ಅಂತ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಹೆಚ್ಚು ಕಡಿಮೆ ಏನು ಮೊನ್ನೆ ಚರ್ಚೆ ಆಯ್ತು, ಆ ಚರ್ಚೆ ಆಗಿರುವಂತ ಎಲ್ಲಾ ರಾಜ್ಯಗಳ ಟಿಕೆಟ್ ಕೂಡ ಇವತ್ತು ಪ್ರಕಟ ಆಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಮತ್ ಈವನ್ ಬಿಜೆಪಿ ಹೆಡ್ ಆಫೀಸ್ ಹೇಳುವ ಪ್ರಕಾರವೂ ಕೂಡ ಇವತ್ತು ಆಗುತ್ತೆ ಅನ್ನುವಂತಹದ್ದ ಹೇಳ್ತಾ ಇದೆ. ಆದ್ರೆ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರ ಅಥವಾ ಹಾಗೆ ಲಿಸ್ಟ್ ರಿಲೀಸ್ ಮಾಡ್ತಾರ ಅನ್ನುವಂತ ಕುತೂಹಲ ಎಲ್ಲರಿಗೂ ಕೂಡ ಇರುವಂತದ್ದು ಒಂದು. ಎರಡನೇದು, ಇವತ್ತು ಬಹುತೇಕ ನಿರೀಕ್ಷೆ ಏನ್ ಮಾಡ್ಲಾಗ್ತಾ ಇದೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಇವತ್ತು ಮೊದಲ ಪಟ್ಟಿ ಅಂತಾನೆ ನಾವು ಹೇಳ್ಬೋದು. ಇಲ್ಲಿ ಹೆಚ್ಚು ಕಡಿಮೆ ಒಂದು 17-19 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅನ್ನುವಂಥದ್ದು. ಯಾಕಂದ್ರೆ ನಿನ್ನೆ ಇಡೀ ರಾತ್ರಿ ಅಂದ್ರೆ 8 ರಾತ್ರಿ 11 ತನಕವೂ ಕೂಡ ಯಾವುದೇ ಕ್ಷಣದಲ್ಲಿ ಆಗುತ್ತೆ ಆಗುತ್ತೆ ಅಂತ ಎಲ್ಲ ಹೇಳಲಾಗ್ತಾ ಇತ್ತು. ಆದ್ರೆ ಅದು ಕಾರಣಾಂತರಗಳಿಂದ ನಿನ್ನೆ ಆಗಿಲ್ಲ, ಇವತ್ತು ಬಹುತೇಕ ಆಗುತ್ತೆ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಆಗಬಹುದು ಅನ್ನುವಂಥ ಮಾಹಿತಿಗಳು ಬಿಜೆಪಿ ಹೆಡ್ ಆಫೀಸ್ನಿಂದ ಸಿಗ್ತಾ ಇದೆ. ಹಾಗಾಗಿ ಇಷ್ಟು ದಿನ ಏನ್ ಕಾಯ್ತಾ ಇದ್ರು, ನಮ್ಮ ಹೆಸರು ಇರುತ್ತಾ ನಮ್ಮ ಹೆಸರು ಇರುತ್ತಾ ಅನ್ನುವಂಥದ್ದು ಅವರೆಲ್ಲರಿಗೂ ಕೂಡ ಒಂದು ರೀತಿಯ ಉತ್ತರ ಸಿಗುವಂತ ಕೆಲಸ ಇವತ್ತಾಗುತ್ತೆ. ಪ್ರತಿಮಾ, ಎಸ್ ಮಂಜು, ಇದ್ರ ಜೊತೆಗೆ ಈಗ 19 ಕ್ಷೇತ್ರಗಳಿಗೆ ಒಂದು ವೇಳೆ ಟಿಕೆಟ್ ಅನೌನ್ಸ್ ಆಗಿದ್ದೇ ಆದರೆ 10 ಅದರಲ್ಲಿ ಹಾಲಿ ಸಂಸದರು ಇರ್ತಾರೆ, ಇನ್ನುಳಿದ 9 ಕ್ಷೇತ್ರಗಳ ಕಥೆ ಏನು? ಅಲ್ಲಿ ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ? ಹೊಸಬರಿಗೆ ಚಾನ್ಸ್ ಕೊಡಲಾಗಿದೆಯಾ? ಏನ್ ಲೆಕ್ಕಾಚಾರದ ನಡುವೆ ಟಿಕೆಟ್ ಆಯ್ಕೆ ಆಗಿರುವಂತದ್ದು? ವೀಣಾ, 10-12 ಹಾಲಿ ಸಂಸದರಿಗೆ ನೀಡಲಾಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಆ ಚರ್ಚೆ ನಡೆದಿರುವ ಹಾದಿ ಅಂದ್ರೆ ಆ ಚರ್ಚೆ ನಡೆದಿರುವ ಲೈನ್ ಅನ್ನ ನೋಡಿದಾಗ
ಅವರಿಗೆ ಸಿಗುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಕಳೆದ ಎರಡು ಚರ್ಚೆಗಳಲ್ಲೂ ಕೂಡ ಕರ್ನಾಟಕದ ರಾಜ್ಯ ಮುಖಂಡರು ಏನ್ ಭಾಗವಹಿಸಿದ್ರು ಅವರಿಂದ ಕೇವಲ ಮಾಹಿತಿಯನ್ನ ಪಡೆದಿದ್ದಾರೆ ಅಷ್ಟೇ, ಯಾವುದೇ ರೀತಿಯ ಸೂಚನೆಗಳನ್ನ ನೀಡಿಲ್ಲ ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಏನಂದ್ರೆ ಯಾವ ವ್ಯಕ್ತಿಯ ಬಗ್ಗೆ ಚರ್ಚೆ ಆಗುತ್ತೋ, ಯಾವುದೇ ಆಕ್ಷೇಪಣೆಗಳು ಯಾವುದೇ ಕಡೆಯಿಂದ ವ್ಯಕ್ತವಾಗ್ತಾ ಇದ್ದಾಗ ಅಲ್ಲಿ ಓಕೆ ಆಗುತ್ತೆ ಅನ್ನುವಂತಹ ನಿರ್ಣಯಕ್ಕೆ ನಮ್ಮ ರಾಜ್ಯ ಮುಖಂಡರು ಬಂದಿದ್ದಾರೆ. ಒಂದಷ್ಟು ಮೂಲಗಳು ಹೇಳುವ ಪ್ರಕಾರ ಅದು ಸರಿ ಅನ್ನುವಂತ ನಿಟ್ಟಿನಲ್ಲಿ ಆಗಿರುವಂತದ್ದು. ಅದನ್ನ ಹೊರತಾಗಿ ಯಾವಾಗ್ಲೂ ಕೂಡ ಬಿಜೆಪಿ ಪಟ್ಟಿಯಲ್ಲಿ ಅಥವಾ ಆಯ್ಕೆಯಲ್ಲಿ ಸರ್ಪ್ರೈಸ್ಗಳು ಇದ್ದೇ ಇರ್ತವೆ ಅನ್ನುವಂಥದ್ದು ಎಲ್ಲಾ ನಾಯಕರು ಕೂಡ ಒಪ್ಕೊಳ್ತಾರೆ. ಅದರಂತೆ ನಮ್ಮ ಕರ್ನಾಟಕವು ಕೂಡ ಮಿಗಿಲಾಗಿಲ್ಲ, ಇಲ್ಲೂ ಕೂಡ ಸರ್ಪ್ರೈಸ್ಗಳನ್ನ ಕಾಣ್ತೇವೆ. ಒಂದು 5-6 ಹೆಸರುಗಳು ಸರ್ಪ್ರೈಸ್ ಆಗಿ ಕಾಣಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಪಟ್ಟಿ ಪೂರ್ಣ ಪ್ರಕಟಗೊಂಡಾಗಲೇ ಅದು ಗೊತ್ತಾಗುವಂತದ್ದು. ಮೊದಲ ಪಟ್ಟಿಯಲ್ಲಿ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೊದಲ ಪಟ್ಟಿಯಲ್ಲಿ ರಾಜ್ಯ ನಾಯಕರು ಹೇಳ್ತಾ ಇರುವಂತಹ ಪ್ರಕಾರ ಒಂದು 17-19 ಅಂತ ಹೇಳಲಾಗ್ತಾ ಇದೆ. ಅದು ಎಷ್ಟು ಸಂಖ್ಯೆಗೆ ಸೀಮಿತ ಆಗುತ್ತೆ ಅನ್ನುವಂಥದ್ರ ಮೇಲೆ ಹೊಸ ಮುಖಗಳ ಪರಿಚಯದ ಬಗ್ಗೆ ಅಥವಾ ಅವರ ಹೆಸರುಗಳ ಘೋಷಣೆ ಬಗ್ಗೆ ಮಾಹಿತಿ ಇದು ವ್ಯಕ್ತ ಆಗುತ್ತೆ. ಪ್ರತಿಮಾ ಎಸ್ ಮಂಜು, ಹಾಗೇನೆ ಈಗಾಗಲೇ ನಿನ್ನೆಯಿಂದಲೂ ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಪ್ರತಾಪ್ ಸಿಂಹ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅವರಿಗೆಲ್ಲ ಅವಕಾಶಗಳು ವಂಚನೆ ಆಗುತ್ತೆ. ಕರಂದ್ಲಾಜೆ ಅವರಿಗೆ ಅಲ್ಲಿ ಕ್ಷೇತ್ರ ಬದಲಾವಣೆಯಾಗುತ್ತೆ ಅನ್ನುವಂಥ ಚರ್ಚೆ ಜೋರಾಗ್ತಾ ಇದೆ. ಈ ಚರ್ಚೆ ಹುಟ್ಟಾಕಿದ ಬೆನ್ನಲ್ಲೇ ಇವತ್ತೊಮ್ಮೆ ರಿಲೀಸ್ ಆದರೆ ಅದರಲ್ಲಿ ಏನಾದ್ರು ಬದಲಾವಣೆಗಳು ಕಾಣುವಂಥ ಅವಕಾಶಗಳು ಕಂಡು ಬರ್ತಾ ಇದೆ? ಯಾಕಂದರೆ ಒಂದು ಚರ್ಚೆಯನ್ನು ಬಿಟ್ಟು ಅದಕ್ಕೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ಬರುತ್ತೆ ಅದನ್ನು ನೋಡಿ ಏನಾದ್ರು ಬದಲಾವಣೆ ಮಾಡುವಂಥ ಚಾನ್ಸಸ್ ಕಂಡು ಬರ್ತಾ ಇದೆಯಾ, ಅಥವಾ ಈಗ ಕೇಳಿ ಬರ್ತಾ ಇರುವ ಚರ್ಚೆ ನಿಜಕ್ಕೂ ಅದೇ ಉತ್ತರವಾಗಿ ಅದೇ ಕ್ಷೇತ್ರಗಳಿಗೆ ಹಾಗಿದ್ರೆ ಸಂಸದರಿಗೆ ಕೋಕ್ ಹೊಸಬರಿಗೆ ಅವಕಾಶ ಸಿಗೋ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ? ಮೊದಲನೇದಾಗಿ ಬಿಜೆಪಿ ಅಂದ್ರೆ ಮಾನದಂಡ ಹುಡುಕಿರುವಂತದ್ದು ಯಾರು ಗೆಲ್ತಾರೆ ಅನ್ನುವಂಥದ್ದು ಒಂದು. ಎರಡನೇದು ಜಾತಿ ಲೆಕ್ಕಾಚಾರವನ್ನ ಬಿಜೆಪಿಯು ಕೂಡ ಬಿಟ್ಟಿಲ್ಲ. ಹಾಗಾಗಿ ಯಾವ ಜಾತಿಯವರನ್ನ ಎಲ್ಲಿಗೆ ನಿಲ್ಲಿಸಿದ್ರೆ ಅಲ್ಲಿ ನಾವು ಗೆಲ್ಲಬಹುದು ಅನ್ನುವಂಥದ್ದು. ಸದಾನಂದ ಗೌಡರು ಹಿಂದೇಟು ಹಾಕಿದ ಬಳಿಕ ಅವತ್ತಿನಿಂದಲೇ ಕೂಡ ಚರ್ಚೆ ಆಗ್ತಾ ಇತ್ತು. ಈ ಹೊಸ ಅಂದ್ರೆ ಶೋಭಾ ಕರಂದ್ಲಾಜೆ ಅವ್ರನ್ನ ಅಲ್ಲಿ ತರಬೇಕಾ, ಸಿ ಟಿ ರವಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾ, ಅಥವಾ ಚಿಕ್ಕಬಳ್ಳಾಪುರದ ಡಾಕ್ಟರ್ ಸುಧಾಕರ್ ಅವರಿಗೆ ಕೊಡಬೇಕಾ, ಅದರ ಜೊತೆಗೆ ಸುಮಲತಾ ಅವ್ರಿಗೂ ಕೂಡ ಒಮ್ಮೆ ಹೋಗಿ ಅಪ್ರೋಚ್ ಆಗಿರುವಂತಹ ಉದಾಹರಣೆಗಳು ಇದೆ. ಆದ್ರೆ ಇವೆಲ್ಲವನ್ನ ಕೂಡ ಮಾಹಿತಿ ಇಟ್ಕೊಂಡಿತ್ತು, ಆಯಾ ಹೆಸರುಗಳನ್ನ ಆಗಾಗ ಪ್ರಯೋಗ ಅಂದ್ರೆ ಹೇಳ್ಕೊಂಡು ಬರ್ತಾ ಇದ್ರು. ಆದ್ರೆ ಅದು ಯಾವುದು ಕೂಡ ಅಂತಿಮ ಆಗಿರ್ಲಿಲ್ಲ. ಆದ್ರೆ ಈಗ ಒಂದಷ್ಟು ಸೀನ್ ಉಲ್ಟಾ ಆಗಿರುವಂತ ಕಾರಣಕ್ಕೆ ಸದಾನಂದ ಗೌಡರು ಈ ಹಿಂದೆ ಹೇಳಿದ್ರು ನಾವು ರಾಜಕೀಯದಿಂದ ಈ ಬಾರಿ ಕಂಟೆಸ್ಟ್ ಮಾಡಲ್ಲ ಅನ್ನುವಂಥದ್ದು. ಆದ್ರೆ ಅದಕ್ಕೆ ರಾಜ್ಯ ನಾಯಕರು ಎಲ್ಲ ಮನ ಒಲಿಸಿದ ಬಳಿಕ ಓಕೆ ಈ ಸರಿ ಕಂಟೆಸ್ಟ್ ಮಾಡ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಕ್ಷೇತ್ರ ಬದಲಾವಣೆ ವಿಚಾರ ಬಂದಾಗ ಆ ನಿರ್ಣಯ ಹೇಗೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ನಡೆ ಆಗುತ್ತೆ. ಈ ಯಾವ ರೆಬೆಲ್ ಕ್ಷೇತ್ರಗಳಿದೆ, ಬಹುತೇಕ ಈ ರೆಬೆಲ್ ಕ್ಷೇತ್ರಗಳಿಗೆ ಈ ಫಸ್ಟ್ ಲಿಸ್ಟ್ ಅಲ್ಲಿ ಹೆಸರು ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಳದು ತೂಗಿ ನೋಡ್ಬೇಕಾಗುತ್ತೆ, ರೆಬೆಲ್ ಕಡಿಮೆ ಮಾಡ್ಬೇಕಾಗುತ್ತೆ, ಕೊನೆ ಹಂತದವರೆಗೂ ಅದನ್ನ ಹಂಗೆ ಇಟ್ಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಇಂಥ ಒತ್ತಲ್ಲಿ ಶೋಭಾ ಕರಂದ್ಲಾಜೆ ಅವ್ರಿಗೂ ಚಿಕ್ಕಮಂಗ್ಳೂರು ಉಡುಪಿ ಬಿಟ್ರೆ ಎಲ್ಲಿ ಅವ್ರಿಗೆ ಅಕಾಮಡೇಟ್ ಮಾಡಬಹುದು ಅನ್ನುವಂಥದ್ದು ನೋಡಿದಾಗ ಅವ್ರಿಗೆ ನಾರ್ತ್ ಕಾಣಿಸಿರುವಂತದ್ದು. ಹಾಗಾಗಿ ಅಲ್ಲಿ ಒಂದು ಚರ್ಚೆ ಅಂತೂ ನಡೀತಾ ಇದೆ. ಆಗ ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಹೆಸರನ್ನು ಕೂಡ ಗಳಿಸಿರುವಂತವರು, ಅವರಿಗೆ ವಹಿಸಿದಂತ ಕೆಲಸವನ್ನ ಪಕ್ಷ ವಹಿಸಿರುವಂತ ಕೆಲಸವನ್ನು ಎಲ್ಲವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಈವನ್ UP ಚುನಾವಣೆಗೆ ಅವರಿಗೆ ಉಸ್ತುವಾರಿಯಾಗಿ ಕಳಿಸಿದಾಗ ಅಲ್ಲೆಲ್ಲವೂ ಕೂಡ ಯಶಸ್ವಿಯಾಗಿ ಮಾಡಿ ಬಂದಂತವರು. ಸೊ ಈ ಹಿನ್ನೆಲೆಯಲ್ಲಿ ನೋಡಿದಾಗ ಅವರಿಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆಗಳು ಇಲ್ಲ. ಅದನ್ನ ಹೊರತಾಗಿ ಕ್ಷೇತ್ರ ಬದಲಾವಣೆಗೆ ಒಂದೊಮ್ಮೆ ಒಪ್ಪಿಸಲು ಕೂಡ ಬಹುದು. ಆದ್ರೆ ಶೋಭಾ ಕರಂದ್ಲಾಜೆ ಅವರು ಕಡಾಖಂಡಿತವಾಗಿ ಹೇಳ್ತಾರೆ ನನಗೆ ಹೈಕಮಾಂಡ್ ನನ್ನದೇ ಕ್ಷೇತ್ರ, ಯಾವುದು ಸ್ಪರ್ಧೆ ಮಾಡ್ತಾ ಇದ್ದೀನೋ ಆ ಕ್ಷೇತ್ರದಿಂದಲೇ ಟಿಕೆಟ್ ಕೊಡ್ತಾರೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಟಿಕೆಟ್ ಪಟ್ಟಿ ರಿಲೀಸ್ ಆಗೋದಿಕ್ಕೆ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ, ಅಂದ್ರೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು, ಯಾವುದೇ ಕ್ಷಣದಲ್ಲೂ ಕೂಡ ರಿಲೀಸ್ ಆಗಬಹುದು. ಸುದ್ದಿಗೋಷ್ಠಿ ಮಾಡೋದ್ರ ಮುಖಾಂತರ ರಿಲೀಸ್ ಮಾಡ್ತಾರ ಪಟ್ಟಿಯನ್ನ, ಅಥವಾ ಡೈರೆಕ್ಟ್ ಆಗಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.